ಇಲ್ಲ ಸರ್, ಎಲ್ಲ ಕಡೆನೂ ಆಗಿದೆ ಸರ್. ಬಿ ಪಿ ಎಂ ಪಿಯಲ್ಲಿ ಹೇಳೋದಾದ್ರೆ ಸ್ವಲ್ಪ ಕಡಿಮೆನೇ ಅನ್ಬೋದು. ಈಗ ಈ ಹೌಸಿಂಗ್ ಕಾರ್ಪೊರೇಷನು, ಕ್ರೈಟ್ರಲ್ಲಿ ಎಲ್ಲ ಅದೇನು ಸರ್, ಒಂದು ಒಂದು ಐದು ಕೆಲಸ ಹತ್ತು ಕೆಲಸನ ಬೇರೆ ಬೇರೆ ಕಡೆ, ಕೋಲಾರದಲ್ಲಿ ಐದು ಕೆಲಸ, ಇದು ಇದರಲ್ಲಿ ತುಮಕೂರಲ್ಲಿ ಐದು ಕೆಲಸ, ಐದು ಬಿಲ್ಡಿಂಗ್ಗಳನ್ನ ಒಟ್ಟಿಗೆ ಮಾಡೋ ಚಾನ್ಸಸ್ ಇದೆ ಸರ್. ಸರ್ ಅವ್ರು ನಮಗೇನು ಹೇಳೋದಿಲ್ಲ ಸರ್, ಅವ್ರು ನಮಗೇನು ಅಧಿಕಾರಿಗಳು ಯಾವ ಥರ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅದೆಲ್ಲ, ಬಟ್ ಅಧಿಕಾರಿಗಳು ಅಂತೂ ದುಡ್ಡು ಕಲೆಕ್ಟ್ ಮಾಡ್ತಾಯಿದ್ದಾರೆ. ಮಾಡದಿದ್ರೆ ನಿಮ್ಮ ಪೇಮೆಂಟ್ ಇಲ್ಲ. ಹಾಗೆ ಹೇಗೆ ಭ್ರಷ್ಟಾಚಾರ ಶುರುವಾಗಿರೋದೇ ಅಧಿಕಾರಿಗಳಿಂದ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್. ನಮಗೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ ಎಮ್ ಎಲ್ ಎ, ಎಂ ಪಿ ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ. ಹೋದ ಸರಿ ಇದರಲ್ಲಿ ಏನಾಗ್ತಿತ್ತು, ಎಮ್ ಎಲ್ ಎಗಳೇ ನಮ್ಗೆ ಇಷ್ಟು ಕೊಟ್ರೇ ನಿಮಗೆ ಕೆಲಸ ಕೊಡೋದು ಅಂತೇಳಿ. ಈಗ ಆ ಪರಿಸ್ಥಿತಿ, ಈಗ ಅಧಿಕಾರಿಗಳು ಬರ್ತಾರೆ ನೋಡ್ರಿ ನಿಮ್ಗೆ ಕೆಲಸ ಬೇಕಾದರೆ ಇಷ್ಟು ದುಡ್ಡು ಕೊಡಿ ಅಂತಾರೆ. ನಿಮ್ಗೆ ಯಾಕ್ರಿ, ಯಾರಿಗೆ ಕೊಡ್ಬೇಕಂದ್ರೆ ನಿಮ್ಗೆ ಯಾಕ್ರಿ, ನಿಮ್ಗೆ ಕೆಲಸ ಬೇಕಲ್ಲ ಕೊಡಿ ಅಂತ ಇಷ್ಟು ಕೊಡಿ ಅಂತ ಹೇಳಿ ಸರ್. ಅಧಿಕಾರಿಗಳು ಹೆಸರುಗಳು ಕೆಲವು ಸಾರಿ ಇದಾಗ್ತದೆ. ಈಗಾಗಲೇ ನಾನು ಐದು ಇದು ಡಿಫಾಮೇಷನ್ ಕೇಸಲ್ಲಿ ಇದ್ದೀನಿ, ಅದರಿಂದ ನಾನು ಅಧಿಕಾರಿಗಳ ಹೆಸರು ಈಗ ನಾನು ಇದು ಮಾಡಕ್ಕೆ ಸರ್. ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ನಾಟ್ ಈವನ್ ಎ ಒನ್ ಡಿಪಾರ್ಟ್ಮೆಂಟ್, ಆಲ್ ದಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಇಸ್ ಎ ವೆರಿ ವರ್ಸ್ಟ್ ಅಫಿಷಿಯಲ್ಸ್, ಕರಪ್ಟ್ ಅಫಿಷಿಯಲ್ಸ್. ಈವನ್ ಏನೇ ಕಾರ್ಪೊ ಬಿ ಬಿ ಎಂ ಪಿ ಆಗಲಿ ಅಥವಾ ಪಿ ಡಬ್ಲ್ಯೂ ಆಗಲಿ ಅಥವಾ ಇರಿಗೇಷನ್ ಆಗಲಿ, ಅಧಿಕಾರಿಗಳ ದುರಹಂಕಾರದ ಪರಮಾವಧಿ ಬಂದಿದೆ. ನಾವು ಅವರ ವಿರುದ್ಧ ಹೋರಾಟ. ಮೊದಲು ರಾಜಕಾರಿಗಳು ಸರ್, ಈಗ ಅದೇ ಸೇಮ್ ಕಂಟಿನ್ಯೂ ಆದಂಗೆ ಆಯಿತು ಅಧಿಕಾರಿಗಳಿಂದ, ಅಷ್ಟೇ ಆಯಿತು. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡದಿದ್ರೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅಧಿಕಾರಿಗಳನ್ನ ದಯವು ಎಲ್ಲ ನಮಗೆ ಗೊತ್ತಿರೋಗೆ ಕಂಟಿನ್ಯೂ ಆಗಿದೆ ಅಂತ. ವಾಟ್ ಇದು ಏನಂದರೆ, ಈಗ ಅವಾಗ ರಾಜಕಾರಣಿಗಳು ಡೈರೆಕ್ಟ್ ಮಾಡ್ತಿದ್ರು, ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ಬೇಕು ಸರ್. ಸರ್ ಈಗ ಅವ್ರು ಹೇಳಿದ್ರೆ ನಾನು ಹೇಳ್ತೀನಿ, ಯಾರೋ ಒಬ್ಬ ಅಧಿಕಾರಿ ನನಗೆ ಎಮ್ ಎಲ್ ಎ ಕೊಡಬೇಕು ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮುಂದೆ ಹೇಳ್ತಿದ್ದೆ, ನಿಮ್ಗೆ ಯಾಕ್ರಿ, ನಿಮಗೆ ಕೆಲಸ ಬೇಕಾ, ಎಷ್ಟು ಕೊಡಿ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಎಲ್ಲ ಕಡೆ.